ಭಾರತ ದೇಶದ ಬೇಸಿಕ್ಸ್ ಆಫ್ ಸ್ಟ್ರಕ್ಚರ್ ಏನೇ, ಪ್ರಜಾಪ್ರಭುತ್ವ ಸ್ಟ್ರಕ್ಚರ್ ಏನೇ, ಪ್ರಜೆಗಳಿಗೆ ಪ್ರಧಾನಿಯನ್ನು ಆರಿಸುವ ಶಕ್ತಿ ಇಲ್ಲ, ಅದಲ್ಲ ಅವನು ಮಾಡಬೇಕಾಗಿರೋದು. ಒಬ್ಬ ಮುಖ್ಯಮಂತ್ರಿಯನ್ನು ಆರಿಸುವುದು, ಒಬ್ಬ ಗೃಹಮಂತ್ರಿಯನ್ನು ಆರಿಸೋದಲ್ಲ. ಪ್ರಜಾಪ್ರಭುತ್ವದಲ್ಲಿ ನಿನ್ನ ಕ್ಷೇತ್ರದ ಪ್ರತಿನಿಧಿಯನ್ನು ಆರಿಸೋದಷ್ಟೇ ನಿನ್ನ ಕೆಲಸ. ಹಾಗೆ ಆಯ್ಕೆಯಾದ 500 ಜನರುಗಳು ಒಮ್ಮತದಿಂದ ಆಯ್ದುಕೊಳ್ಳುವ ನಾಯಕನಾಗಬೇಕೇ ಹೊರತು, ನೀವು ಪ್ರಧಾನಿ ಮುಖ ನೋಡಿಕೊಂಡ್ರೆ ನಿಮಗೆ ಇಂಥವರೇ ಸಿಗೋದು. ಗೌತಮ್ ಗಂಭೀರ್ ಅಂತವರು, ಕಂಗನಾ ರಣೌತ್ ಅಂತವರು, ರಾಮನ್ ವೇಷ ಹಾಕೊಂಡವನು, 5 ವರ್ಷಕ್ಕೊಂದ್ಸಲ ಗದ್ದೆ ಫೋಟೋ ಕೊಡೋ ಹೇಮಾಮಾಲಿನಿ ಅಂತವರು, ದೇಶ ಮಾರ್ಕೊಳ್ಳೋರು, ಅವರೆಲ್ಲ ಹೇಳಬೇಕಾಗಿರೋದು. ಅವ್ರು ನೀವು ಆರಿಸಿದಾಗ ಇವನ್ ಮಾತು ಮಾತ್ರ ಕೇಳ್ತಾರೆ. ಸೊ ಸ್ಟೇಬಲ್ ಲೀಡರ್ಶಿಪ್ ಅನ್ನೋದು ಯಾವಾಗ ಬರುತ್ತೆ? ಸ್ಟೇಬಲ್ ಗೌರ್ಮೆಂಟ್ ಯಾವಾಗ ಬರುತ್ತೆ? ನೀವು ಸ್ಟೇಬಲ್ ಆಗಬೇಕು ಮೊದಲು. ನಿಮ್ಮ ಹಕ್ಕನ್ನು ಕೇಳಬೇಕು ಅವನು, ಯಾಕಂದರೆ ಭಾರತ ದೇಶವೇ ವೈವಿಧ್ಯಪೂರ್ಣ ದೇಶ ಅದು. ಯು ಕೆನಾಟ್ ಬ್ರಿಂಗ್ ಒನ್ ಫಾರ್ಮುಲಾ, ಒಂದು ಫಾರ್ಮುಲಾ ತರಕ್ಕಾಗತ್ತಾ ಈ ದೇಶದಲ್ಲಿ? ವ್ಯವಸಾಯದ ನೀತಿ ತರಕ್ಕಾಗತ್ತಾ? ನದಿ ತೀರದಲ್ಲಿ ವ್ಯವಸಾಯ ಮಾಡೋನ ಸಮಸ್ಯೆಗಳು ಬೇರೆ, ಅಸ್ಸಾಂನಲ್ಲಿ ಬೆಟ್ಟ ಗುಡ್ಡಗಳಲ್ಲಿ ವ್ಯವಸಾಯ ಮಾಡೋನ ಸಮಸ್ಯೆ ಬೇರೆ, ಒಂದು ಕೆರೆ ತೀರದಲ್ಲಿ ವ್ಯವಸಾಯ ಮಾಡೋನು ಬೇರೆ, ಮಳೆ ಆಧಾರಿತ ಕೃಷಿ ಬೇರೆ, ಸಮುದ್ರ ಪಕ್ಕದಲ್ಲಿ ಬದುಕ್ತಿರೋ ಕೃಷಿಕರ ಕೆಲಸ ಬೇರೆ. ಇಷ್ಟು ರೈತರಲ್ಲೇ ಇಷ್ಟು ಬೇರೆ ಬೇರೆ ಸಮಸ್ಯೆಗಳಿದ್ದಾಗ ಒಂದು ಫಾರ್ಮುಲಾ ಹೆಂಗೆ ತೊಗೊಂಬರ್ತೀರಿ ನೀವು? ಅಲ್ವೇ, ನೀವು ವೈದ್ಯ ಒಂದು ಎಜುಕೇಷನ್ ಸಿಸ್ಟಮ್ ತೊಗೊಳ್ಳಿ. ಇಟ್ ಹ್ಯಾಸ್ ಟು ಬಿ, ಇಟ್ ಈಸ್ ಅ ಸ್ಟೇಟ್ ಸಬ್ಜೆಕ್ಟ್, ಇಟ್ ಈಸ್ ನಾಟ್ ಅ ನ್ಯಾಷನಲ್ ಸಬ್ಜೆಕ್ಟ್. ಆಯಾ ದೇಶದ, ಆಯಾ ಭಾಷೆಯ, ಆಯಾ ಪ್ರಾಂತದ, ಆಯಾ ಉಪಮೆಗಳ, ಆಯಾ ಭೌಗೋಳಿಕ ವಿಷಯಗಳ ಮೇಲೆ ಅದರ ಎಜುಕೇಷನ್ ಸಿಸ್ಟಮ್ ನಿಂತಿರುತ್ತೆ. ಹೆಲ್ತ್ ಸಿಸ್ಟಮ್ ಬೇರೆ ಇರುತ್ತೆ, ಚಳಿ ಪ್ರದೇಶ ಬೇರೆ ಇರುತ್ತೆ, ಬಯಲುಸೀಮೆ ಬೇರೆ ಇರುತ್ತೆ. ಅದರ ಪ್ರಕಾರ ಯುವರ್ ಹೆಲ್ತ್ ಈಸ್ ಅ ಸ್ಟೇಟ್ ಸಬ್ಜೆಕ್ಟ್. ಸೊ ಮೊದಲು ನಿಮ್ಮ ಪ್ರತಿನಿಧಿಯನ್ನು ಆರಿಸ್ಕೋಬೇಕು, ನಿಮ್ಮ ಭಾಷೆಯನ್ನು ಆರಿಸ್ಕೋಬೇಕು, ನಿಮ್ಮ ಸಮಸ್ಯೆಯನ್ನು ಪ್ರತಿನಿಧಿಸುವನ್ನು ಆರಿಸ್ಕೋಬೇಕು. ಅಲ್ಲಿ ಹೋಗಿ ಕೂತ್ಕೊಂಡು ನಮ್ಮ ನಮ್ಮ ಪ್ರದೇಶಕ್ಕೆ, ನಮ್ಮ ನಮ್ಮ ಕ್ಷೇತ್ರಕ್ಕೆ ಏನು ಬೇಕು ಅಂತ ಒಂದು ಯೂನಿಫಾರ್ಮಾಗಿ ಕೇಳಬೇಕೇ ಹೊರತು ಸ್ಟೇಬಲ್ ಗೌರ್ಮೆಂಟ್ ಏನು. ಈ ಸ್ಟೇಬಲ್ ಗೌರ್ಮೆಂಟ್ ಅನ್ನುವ ಈ ಮೋದಿ ಸರ್ಕಾರ, ಈ ಮಹಾಪ್ರಭುವಿನ ಸರ್ಕಾರ 10 ವರ್ಷಗಳಲ್ಲಿ ಭಾರತ ದೇಶವನ್ನು ಅನ್ಸ್ಟೇಬಲ್ ಮಾಡಿದಷ್ಟು ಬೇರೆ ಇದೆಯಾ? ಬಹುಮತ ಅಂದರೆ ಎಂಥ ದೊಡ್ಡ ಬಹುಮತ ಕೊಟ್ಟಿದ್ದೀರಿ? 2 ಸಲನು, 2 ಸಲ ದೊಡ್ಡ ಬಹುಮತ ತಾನೇ ಕೊಟ್ಟಿದ್ದೀರಿ. 2 ಸಲ ಬಹುಮತ ಕೊಟ್ಕೊಂಡು ಇವತ್ತು ಮೈನಾರಿಟಿ ಯಾಕೆ ಹೆದರ್ತಾ ಇದ್ದಾರೆ? ಪ್ರಶ್ನೆ ಮಾಡೋರು ಯಾಕೆ ಜೈಲಿಗೆ ಹೋಗ್ತಾ ಇದ್ದಾರೆ? ವಿರೋಧ ಪಕ್ಷನೇ ಇರಬಾರ್ದು ಅಂತ ಯಾಕೆ ಹೇಳ್ತಾ ಇದ್ದೀರಿ? ಒಂದು ಧರ್ಮದ ರಾಷ್ಟ್ರ ಅಂತ ಯಾಕೆ ಹೇಳ್ತಿದ್ದೀರಿ? ನಿರುದ್ಯೋಗ ಸಮಸ್ಯೆ ಯಾಕೆ ಜಾಸ್ತಿ ಆಗಿದೆ? ರೈತರು ಯಾಕೆ ಹೋರಾಟ ಮಾಡ್ತಾ ಇದ್ದಾರೆ? ಹೆಣ್ಮಕ್ಳು ಯಾಕೆ ಸೇಫ್ ಆಗಿಲ್ಲ? ಮಣಿಪುರ ಯಾಕೆ ಹತ್ತು ಉರಿತಾ ಇದೆ? ಲಡಾಕು ಕರ್ನಾಟಕನ ಒಂದೇನ್ರಿ? ವಾಂಗ್ಚುಕ್ ಅನ್ನುವ ಒಬ್ಬ ವ್ಯಕ್ತಿ ಯಾವುದೇ ರಾಜಕಾರಣದ ಉದ್ದೇಶವಿಲ್ಲದೆ ಲಡಾಕ್ ಅನ್ನುವ ಪ್ರಾಂತಕ್ಕೆ ಹೋದ ಸಲ ನೀವು ಮಹಾಪ್ರಗಳು ಎಲೆಕ್ಷನ್ ನಿಂತಾಗ ಕೊಟ್ಟ ಮಾತನ್ನು ಮತ್ತೆ ಜ್ಞಾಪಿಸುತ್ತಿದ್ದೇವೆ. ಹೋದ ಸಲ ಲಡಾಕ್ ಪ್ರಾಂತದಲ್ಲಿ ಅವರು ಗೆದ್ದಿದ್ದು, ನಿಮಗೆ ಒಂದು ಸಪರೇಟ್ ಸ್ಟೇಟ್ ಹುಡ್ ಅನ್ನು ಕೊಡ್ತೇವೆ, ಹೊರಗಡೆ ಅವರು ಬಂದು ಇದನ್ನು ಹಾಳು ಮಾಡ್ತಾರೆ ಅಂತ ನಮಗೆ ಗೊತ್ತು. ಅಲ್ಲಿ ಸಾಕಷ್ಟು ಟ್ರೈಬ್ಸ್ಗಳಿರೋದ್ರಿಂದ ನಿಮಗೆ ಒಂದು ಲೋಕಲ್ ಕೌನ್ಸಿಲ್ ಮಾಡ್ತೇವೆ, 2 MP ಕ್ಷೇತ್ರಗಳನ್ನು ಕೊಡ್ತೇವೆ ಅಂತ ಮಾತು ಕೊಟ್ಟಾದ ಮೇಲೆ ಈಗ ಅದರ ಚೈನಾ ಬಾರ್ಡರ್ನಲ್ಲಿ 1000 ಚದರ ಕಿಲೋಮೀಟರ್ಗಳನ್ನ ಚೈನಾ ಮಾರ್ಕೊಂಡಿದೆ, ನಮ್ಮ ಹುಲ್ಲುಗಾವಲುಗಳು ಕಾರಣ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅವರು. ಆದರೆ ಮಹಾಪ್ರಭುಗಳು 1.5 ಎಕರೆ 1.5 ಕಿಲೋಮೀಟರ್ ಕಚ್ಚೆತ್ತಿಯ ಬಗ್ಗೆ ಬಂದು ಮಾತಾಡ್ತಾ ಇದ್ದಾರೆ. ಅಲ್ಲಿ ಅವನೇನು ಹೇಳ್ತಿದ್ದಾನೆ, ಇಲ್ಲಿ ಮಳೆ ಇಲ್ಲ, ಇಲ್ಲಿ ಬರೀ ಮಂಜಿದೆ, ಅದು ಕರ್ಕೊಂಡು ಹಲವಾರು ನದಿಗಳಿಗೆ, ಆ ಕಡೆನೋ ಈ ಕಡೆನೋ ನದಿಗಳಿಗೆ ಮೂಲ ಸ್ಥಾನವಾಗಿದೆ. ಇಲ್ಲಿಯ ವನ್ಯ ಸಂಪತ್ತು, ಈ ಪ್ರಕೃತಿ ಪ್ರಾಣಿಗಳು ಭಾಳ ಕಮ್ಮಿ ಇವೆ, ಯಾಕಂದರೆ ದೊಡ್ಡ ದೊಡ್ಡ ಹುಲ್ಲುಗಾವಲುಗಳು ಬೇಕು, ಭಾಳ ಮಂಜಿನ ಕಮ್ಮಿ ಸ್ಥಳನ ಮೇಯೋಕ್ಕೆ ಸಿಗುತ್ತೆ, ಇದನ್ನು ಕಾಪಾಡ್ಕೋಬೇಕು. ತುಂಬ ಫ್ರಜೈಲ್ ಆಗಿದೆ ಅದು, ಇದರಲ್ಲಿ ಗಣಿಗಾರಿಕೆ ಮಾಡಬಾರ್ದು ಅಂದರೆ ನಾನು ಮಾಡ್ತೀನಿ ಅಂತ ಹೇಳ್ತಾರೆ. ಅಲ್ಲ, 7ನೇ ತಾರೀಕು ನಾವು ಮೌನವಾಗಿ ಪ್ರತಿಭಟಿಸ್ತಾ ಇದ್ದೀವಿ, ನಾವು ಚೈನಾ ಬಾರ್ಡರ್ ತನಕ ಹೋಗಿ ಚೈನಾದವರು ಎಷ್ಟು ಆಕ್ರಮಣ ನಾವು ನೋಡ್ತೀವಿ ಅಂದರೆ ನೀವು ಇಂಟರ್ನೆಟ್ನ ಕಟ್ ಮಾಡಿ 144 ಸೆಕ್ಷನ್ ಹಾಕ್ತೀರಿ. ಇಲ್ಲ ಅದನ್ನು ಪ್ರತಿಭಟಿಸ್ತಿದ್ದೀರಿ, ನೀವು ಕೊಟ್ಟ ಮಾತು ಏನೇ ಹೇಳ್ತಾರೆ ಇನ್ನು 2 ತಿಂಗಳು ಎಲೆಕ್ಷನ್ ಮುಗಿಯೋ ತನಕ ಕಟ್ ಮಾಡ್ತೀರಿ ಅಂತ ಹೆದರಿಸ್ತೀರಿ. ಅಂದರೆ 2 ತಿಂಗಳು ನೀವು 144 ಸೆಕ್ಷನ್ ಅಂತಂದರೆ ಈ ಟೈಮ್ನಲ್ಲಿ ಮಾತ್ರ ಲಡಾಖ್ ಜನ ಟೂರಿಸಮಿಂದ ಬದುಕೋಕ್ಕಾಗೋದು, ಅವ್ರ ಹೊಟ್ಟೆಗೆ ಕಲ್ಲಾಗ್ತೀರಾ, ಹೆದರಿಸ್ತೀರಾ ನೀವು? ಇದೇನ ಸ್ಟೇಬಲ್ ಗೌರ್ಮೆಂಟು? ಇಡೀ ಭಾರತ ದೇಶಕ್ಕೆ ಮಣಿಪುರ ಯಾವಾಗ ಗೊತ್ತಾಯಿತು? ಮಣಿಪುರದ 1 ತಿಂಗಳ ಹಿಂದೆ ನಡೆದ ಘಟನೆ, ಯಾರೋ ಒಬ್ಬರು ತೆಗೆದಿರೋ ವಿಡಿಯೋ ವೈರಲ್ ಆದಮೇಲೆ ಹೊರತು ಈ ಮಹಾಪ್ರಭುವಿನ ಸೋ ಕಾಲ್ಡ್ ಸ್ಟೇಬಲ್ ಗೌರ್ಮೆಂಟ್ ಇಂಟೆಲಿಜೆನ್ಸ್ ಇಂದ ಅಲ್ಲ. ಮೊನ್ನೆ ಎಲೆಕ್ಷನ್ ನಡೆದ್ರೆ ಹೆಣ್ಮಕ್ಳು EVN ಮೆಷಿನ್ ಹೊಡೆದಾಕಿದ್ರು, ಯಾಕಂದರೆ ಪೊಲೀಸರ ಬೆಂಗಾವಲಲ್ಲಿ ಅಲ್ಲಿ ವೋಟಿಂಗ್ ಟ್ಯಾಪ್ ಮಾಡ್ತಿದ್ದಾರೆ 6-7 ಕಡೆ, ಮತ್ತು ರೀಪೋಲಿಂಗ್ ಆಗಿದೆ, ಇನ್ನೂ ಎಲೆಕ್ಷನ್ ಸ್ಟಾರ್ಟ್ ಆಗಿಲ್ಲ. ಇದಾ ಸ್ಟೇಬಲ್ ಗೌರ್ಮೆಂಟ್ ನಮಗೆ ಬೇಕಾಗಿರೋದು? ಇದುವೇ ನಮಗೆ ಬೇಕಾಗಿರೋದು? ಯಾವ ಸ್ಟೇಬಲ್, ಯಾವುದರ ಸ್ಟೆಬಿಲಿಟಿ ಹೇಳ್ತಾ ಇದ್ದೀರಿ? ನಿರುದ್ಯೋಗ ಹಾಹಾಕಾರ ಆಗ್ತಾ ಇದೆ. ಇಂಥ ದೊಡ್ಡ ಸ್ಟೇಬಲ್ 300ಕ್ಕೆ ಮೇಲ್ರಿ ಅವ್ರಿಗೆ MPಗಳು. ನಾನು ಸ್ಟ್ರೇಟಾಗಿ ಹೇಳ್ತೇನೆ, ಸ್ಟೇಬಲ್ ಗೌರ್ಮೆಂಟು ಒಂದೇ ಲೀಡರ್ ಬೇಕು ಅಂತಿದ್ದೀರಿ. ಈ 300ಕ್ಕೆ MPಗಳು ನಿಮ್ಮ ಮನಸ್ಸಾಕ್ಷಿಯನ್ನು ಮುಟ್ಟಿ ಕೇಳ್ಕೊಳ್ಳಿ. ನೀವು ಎಲೆಕ್ಷನ್ ಟೈಮ್ನಲ್ಲಿ ಮಹಾಪ್ರಭುಗಳು ಯಾವುದೇ ಕ್ಷೇತ್ರಕ್ಕೆ ಭಾಷಣಕ್ಕೆ ಬಂದಾಗ ಸುತ್ತಮುತ್ತಲಿನ ಹಳ್ಳಿಗಳಿಂದ ಬಸ್ಸುಗಳಲ್ಲಿ ಹಣ ಕೊಟ್ಟು ಜನರನ್ನು ಕರೆಸ್ತಾ ಇದ್ದಾರಾ ಇಲ್ವಾ? ಕರೆಸ್ತಾ ಇದ್ದಾರಾ ಇಲ್ವಾ? ಎಲೆಕ್ಷನ್ ಟೈಮ್ನಲ್ಲಿ ವೋಟಿಂಗ್ಗೆ ಜನ ಬರ್ತಾರೋ ಇಲ್ವೋ, ಅವ್ರಿಗೆ ಗಾಡಿಗಳು ಬಸ್ಗಳು ಬಿರಿಯಾನಿ ಪ್ಯಾಕೆಟ್ ಇಟ್ಕೊಂಡು ವೋಟ್ ಮಾಡಿಸ್ತಿದ್ದೀರೋ ಇಲ್ವೋ, ವಾಪಸ್ ಬಿಡ್ತಿದ್ರೋ ಇಲ್ವೋ? ಲಾಕ್ಡೌನ್ನಲ್ಲಿ ಇದ್ದ ಈ 303 MPಗಳಲ್ಲಿ
ಲಾಕ್ಡೌನ್ ನಡೀತಿರೋ ಜನರಿಗೆ ಒಂದು ಬಸ್ ಯಾಕ್ರಿ ಅರೇಂಜ್ ಮಾಡಲಿಲ್ಲ? ನಿಮ್ಮ ಮೀಟಿಂಗ್ಗಳು ಬರೋದಕ್ಕೆ ಬಸ್ ಅರೇಂಜ್ ಮಾಡ್ತೀರಿ? ನಿಮ್ಮ ಓಟ್ ಮಾಡೋದಕ್ಕೆ ಬಸ್ ಅರೇಂಜ್ ಮಾಡ್ತೀರಿ? ಸ್ಟೇಬಲ್ ಗೌರ್ಮೆಂಟ್ ನೀವು ಇಡೀ ದೇಶದಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ, ವಲಸೆ ಹೋಗ್ತಾ ಇದ್ರೆ, ಒಂದು ಬಸ್ ಅರೇಂಜ್ ಮಾಡಿದ ಒಬ್ಬ ಎಂ ಪಿನ ತೋರಿಸಿ ಮುನ್ನೂರು ಜನರಲ್ಲಿ ನನಗೆ. ವಾಟ್ ಇಸ್ ದ ಸ್ಟೆಬಿಲಿಟಿ ಯು ಆರ್ ಲುಕಿಂಗ್ ಎಟ್? ದಟ್ ಈಸ್ ನಾಟ್ ದ ಸ್ಟೆಬಿಲಿಟಿ ವಿ ನೀಡ್. ವಿ ನೀಡ್ ಅ ಸ್ಟೇಬಲ್ ಎಕನಾಮಿಕ್ ಪಾಲಿಸಿ, ವಿ ನೀಡ್ ಅ ಸ್ಟೇಬಲ್ ಎಜುಕೇಷನ್ ಪಾಲಿಸಿ, ವಿ ನೀಡ್ ಅ ಸ್ಟೇಬಲ್ ಫಾರ್ಮ್ ಪಾಲಿಸಿ, ವಿ ನೀಡ್ ಅ ಸ್ಟೇಬಲ್ ಎಂಪ್ಲಾಯ್ಮೆಂಟ್ ಪಾಲಿಸಿ. ನಿನ್ನ ಕೆಲಸ ಇದು, ಆಡಳಿತ ದೇಶ ಕಟ್ಟಬೇಕು, ದೇವಸ್ಥಾನ ಕಟ್ಟಕ್ಕಲ್ಲ. ದೇವಸ್ಥಾನ ಹಾಕೊಂಡು ಇವ್ರು ಬರೋದಕ್ಕೆ ಮುಂಚೆ ಮುಕ್ಕೋಟಿ ದೇವತೆಗಳನ್ನು ಭಾರತ ದೇಶದ ಜನ ಕಾಪಾಡ್ಕೊಂಡಿದ್ದಾರೆ. ಯಾರ್ಯಾವ ದೇವ್ರನ್ನ ಯಾವ್ದು ದೇವಸ್ಥಾನ ಕಟ್ಟಿ, ನೀವು ಹೇಳಬೇಕಾಗಿಲ್ಲ ನಮಗೆ. ನಮಗೆ ನೀವು ಕಟ್ಟಬೇಕಾಗಿದ್ದ ಹಾಸ್ಪಿಟ್ಲ್ ಎಲ್ಲಿ ಕಟ್ಟಿದ್ದೀರಿ? ಹಾಡು ಹಗಲು ಸುಳ್ಳು ಹೇಳ್ತಾರೆ, ದರ್ಬಾಂಗ್ದಲ್ಲಿ AMS ಬಂದಿದೆ ಅಂತ, ಅಲ್ಲಿ ಬಯಲಿದೆ. ಒಬ್ಬ ಪ್ರಧಾನಮಂತ್ರಿ ಸುಳ್ಳು ಹೇಳ್ತಾ ಇದ್ದಾನೆ, ಕೇಳಲ್ವ ನೀವು ಪ್ರಶ್ನೆ? ಇದನ್ನ ಸ್ಟೇಬಲ್ ಗೌರ್ಮೆಂಟ್ ನಮಗೆ ಬೇಕಾಗಿರೋದು? ವಾಟ್ ಈಸ್ ದ ಸ್ಟೆಬಿಲಿಟಿ ಯೂನಿಟ್? ನೀವು ಯೋಚನೆ ಮಾಡಬೇಕು, ನಿಮ್ಮ ಸ್ಟೆಬಿಲಿಟಿ ಏನು ಬೇಕು? ಯಾಕೆ ಇಷ್ಟೊಂದು ಪ್ರೈವೇಟ್ ಸ್ಕೂಲ್ಗಳಾಗ್ತಾ ಇದೆ? ಯಾಕೆ ಪೆಟ್ರೋಲ್ ಬೆಲೆ ಜಾಸ್ತಿ ಆಗ್ತದೆ? ಪೆಟ್ರೋಲ್ ಬೆಲೆ 20 ರೂಪಾಯಿ ಜಾಸ್ತಿ ಆಯ್ತು, 20 ರೂಪಾಯಿ ಅಲ್ಲ ಅದು. ನೀನು ಪೆಟ್ರೋಲ್ ಹಾಕ್ಸ್ಕೋಬೇಕಾದ್ರೆ 20 ರೂಪಾಯಿ, ಆ ಗಾಡೀಲಿ ಕೂತ್ಕೊಂಡು ನಿನ್ನ ಮಗಳು ಸ್ಕೂಲ್ಗೆ ಬಿಡಬೇಕಾದ್ರೆ ಅಲ್ಲಿಯ ಸ್ಕೂಲ್ನವರು, ಸರ್ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ, ಫೀಸ್ ಜಾಸ್ತಿ ಆಗಿದೆ ಅಂತಾರೆ, ಅಲ್ಲಿ ಒಂದು 10 ರೂಪಾಯಿ ಜಾಸ್ತಿ ಕೊಡ್ತೀಯಾ? ದಿನಸಿ ಅಂಗಡಿಗೆ ಹೋದ್ರೆ ಅಕ್ಕಿ ಬೆಲೆ ಜಾಸ್ತಿ ಆಗಿದೆ, ಸರ್ ಪೆಟ್ರೋಲ್ ಬೆಲೆ ಜಾಸ್ತಿ ಅಂತಾನೆ, ಅಲ್ಲೊಂದು 10 ರೂಪಾಯಿ ಜಾಸ್ತಿ ಕೊಡ್ತೀಯಾ? ಒಂದು ಸಿನಿಮಾಗೆ ಹೋಗ್ಬೇಕೋ ಇಲ್ಲ ಟಿಕೆಟ್ ತೊಗೊಳ್ಬೇಕು, ಸರ್ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ, ಅಲ್ಲಿ ಜಾಸ್ತಿ ಮಾಡ್ತಾನೆ, ನಿನ್ನ ಕೊನೆ ಜಾಸ್ತಿ ಆಗೋದು 100 ರೂಪಾಯಿ. ಸಿಂಪ್ಲೆಸ್ಟ್, ಈ ಸರ್ಕಾರ ಸ್ಟೇಬಲ್ ಗೌರ್ಮೆಂಟ್ ಬಂದ ಮೇಲೆ ಫಾಸ್ಟ್ ಟ್ಯಾಗ್ ಅಂತ ತಂದರು. ದಯವಿಟ್ಟು ಫಾಸ್ಟ್ ಟ್ಯಾಗ್ ಯೋಚನೆ ಯೂಸ್ ಮಾಡೋದು ಯೋಚನೆ ಮಾಡಿ. 400 ರೂಪಾಯಿ ಮಿನಿಮಮ್ ಬ್ಯಾಲೆನ್ಸ್ ಇಡ್ಬೇಕು ನೀವು ಒಂದು ಫಾಸ್ಟ್ ಟ್ಯಾಗ್ ಇದ್ರೆ ಕಾರ್ಗೆ, ನಿಮ್ಮ ಗಾಡಿಗೆ. ಯಾಕೆ ಇಡಬೇಕು 400 ರೂಪಾಯಿ? ನಿಮ್ಮ ದೃಷ್ಟಿಯಲ್ಲಿ 400 ರೂಪಾಯಿ, ಕೋಟ್ಯಾಂತರ 400 ರೂಪಾಯಿ ಎಷ್ಟಾಯ್ತು ಯೋಚನೆ ಮಾಡಿ. ಈ ದೇಶದಲ್ಲಿ ಕೋಟ್ಯಾಂತರ ಜನ ಲಾರಿ ಡ್ರೈವರ್ಸು, ಬಸ್ ಡ್ರೈವರ್ಸು, ಕಾರ್ ಡ್ರೈವರ್ಸು, ಟ್ಯಾಕ್ಸಿಯವರು, ಟೆಂಪೋದವರು, ಬಡ ಜನ ಟ್ಯಾಗ್ ಹಾಕೋಬೇಕು, ದುಡ್ಡು ಕಟ್ಟಂಗಿಲ್ಲ, ಟ್ಯಾಗ್ ಹಾಕಲೇಬೇಕು, 400 ರೂಪಾಯಿ ಬ್ಯಾಲೆನ್ಸ್ ಇಡಬೇಕು. 1,000,000,000 ರೂಪಾಯಿ ಇಂಟು 400 ರೂಪಾಯಿ ಎಲ್ಲಿದೆ ದುಡ್ಡು, ಏನು ಮಾಡ್ತಾ ಇದೆ? ಕೇಳಲ್ವ ಪ್ರಶ್ನೆ ನೀವು? ಇದನ್ನು ಅಭಿವೃದ್ಧಿ ಕೇಳಬೇಕಾ ಬೇಡ ನಾವು ಪ್ರಶ್ನೆ? ಥಿಂಕ್, ಯೋಚನೆ ಮಾಡಿ ನೋಡಿ. ಎಲೆಕ್ಷನ್ಗೆ ಮುಂಚೆ ನಾವು ಈ ಥರ ಸಂವಾದ ಮಾಡ್ಕೋಬೇಕು, ಮಾತಾಡ್ಕೋಬೇಕು, ಯೋಚನೆ ಮಾಡಬೇಕು. ಸುಮ್ಮನೆ ಕಣ್ಣು ಮುಚ್ಕೊಂಡು ಸ್ಟೆಬಿಲಿಟಿ, ದೊಡ್ಡ ನಾಯಕ, ದೊಣ್ಣೆ ನಾಯಕ, ಯಾವ ದೇಶದ ದೊಣ್ಣೆ ನಾಯಕ ಬೇಕು ನಮಗೆ? ಯಾರಿಗೋಸ್ಕರ ಕೆಲಸ ಮಾಡೋನು ಬೇಕು ಹೇಳಿ? ಅದಕ್ಕೆ ದಿನಕ್ಕೆ 5 ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಳ್ತೀಯ ನೀನು? ಕೇಳ್ಬೇಕಾ ಬೇಡ, ಬಾಯಿ ಬಿಟ್ರೆ. ಇಡೀ 10 ವರ್ಷಗಳಲ್ಲಿ ಒಂದೇ ಒಂದು ಸುಳ್ಳು ಹೇಳದ ಮಹಾಪ್ರಭುವಿನ ಒಂದು ಭಾಷಣ ನನಗೆ ತೋರಿಸಿ ಹೇಳ್ತೀನಿ ನಾನು. ಒಂದು ಸುಳ್ಳು ಇಲ್ಲದೆ ಹೇಳಿದ್ರೆ ಒಂದು ಭಾಷಣ, ಒಂದು 10 ಸ್ಮಾರ್ಟ್ ಸಿಟಿ, 100 ಬೇಡಪ್ಪ, 1 ಮಾಡೆಲ್ ವಿಲೇಜ್, 1,00,000 ಉದ್ಯೋಗ ಅವಕಾಶ ಹೇಳಿ. ಪ್ರಶ್ನೆ ಮಾಡಿದ್ರೆ ಇವನು ಹಿಂದೂ ದ್ರೋಹಿನ ನಾನು ಮೋದಿನ ಪ್ರಶ್ನೆ ಮಾಡ್ತಾ ಇದ್ದೀನಿ ಸ್ವಾಮಿ, ಸರ್ಕಾರನ ಪ್ರಶ್ನೆ ಮಾಡ್ತೀನಿ ಸ್ವಾಮಿ, ನಿಮ್ಮನ್ನೇ ಪ್ರಶ್ನೆ ಮಾಡ್ಬೇಕು ನಾನು. ದೇಶದ್ರೋಹಿ ಹೆಂಗ್ ಆಗ್ತೀವಿ ನಾವು? ನಾವು ಯೋಚನೆ ಮಾಡ್ಬೇಕು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.